ಈಗೇನು ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾಗ ಇದೇ ಕಾಂಗ್ರೆಸ್ ಇವತ್ತಿನ ಮುಖ್ಯಮಂತ್ರಿ ಭಾಷಣ ಮಾಡ್ತಾರೆ. ಇವತ್ತು ವಿದ್ಯುಚ್ಛಕ್ತಿಗೆ ಸಂಬಂಧಪಟ್ಟಾಗೆ 200 ಯೂನಿಟ್ಗೆ ನನಗೂ ಫ್ರೀ, ನಿಮಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಇದೆಲ್ಲ ಹೇಳದಂಥ ಈ ಸರ್ಕಾರ ಈಗ ಆ 200 ಯೂನಿಟ್ನ ಇವತ್ತು ಹಂಚಿಕೆ ಮಾಡಲಿಕ್ಕೆ ಗೈಡ್ಲೈನ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ರಾಹುಲ್ ಗಾಂಧಿಯವರು ಬಂದರು, ಭಾಷಣ ಮಾಡಿದ್ರು ಎಲ್ಲ ಗ್ರ್ಯಾಜುಯೇಟ್ಗಳಿಗೆ, ಡಿಗ್ರಿ, BA, BSc, BCOM, ಡಾಕ್ಟ್ರು, ಇಂಜಿನಿಯರು ಎಲ್ಲರಿಗೂ 3,000 ಅಂದರು. ಈಗೇನು ಹೇಳ್ತಾ ಇದ್ದಾರೆ, 2022-23 ಸಾಲಿನಲ್ಲಿ ಇವತ್ತು ಯಾರು ತೇರ್ಗಡೆ ಆಗಿದ್ದಾರೆ ಅವರಿಗೆ ಮಾತ್ರ ಇವತ್ತು 2 ವರ್ಷ, ಮುಂದಿನ 2 ವರ್ಷ 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಈಗ ಆದೇಶ ಹೊರಡಿಸಿದ್ದಾರೆ. ಇನ್ನು ನಿಮ್ಮ ಫ್ರೀ ಬಸ್ ಪಾಸು ಏನು ಹೇಳಿದ್ರು ಖರ್ಗೆ ಅವರು, ಭಾಷಣ ಮಾಡಬೇಕಾದ್ರೆ ಕಲಬುರಗಿಲಿ ವಿಶಾಲ್ ಹೊಡೆದ್ರು, ಚಪ್ಪಾಳೆ ಹೊಡೆದ್ರು ಜನ. ಭಾಷಣ ಮಾಡಿದ್ದೇನವರು, ನೀವು ಇಲ್ಲಿಂದ ಪೂನಾಗೆ ಹೋಗಿ, ಇಲ್ಲಿಂದ ಬಾಂಬೆಗೆ ಹೋಗಿ, ಇಲ್ಲಿಂದ ತಿರುಪ್ತಿಗೆ ಹೋಗಿ, ಧರ್ಮಸ್ಥಳಕ್ಕೆ ಹೋಗಿ, ಪಾಪ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ರು ನಿಮ್ಮ ಮತ್ತೆ ಮನೆಗೆ ಹೋಗ್ತಿರೋ, ನಿಮ್ಮ ಸೊಸೆ ಮನೆಗೆ ಹೋಗ್ತಿರೋ, ಎಲ್ರಿಗೂ ಫ್ರೀ ನಿಮಗೆ. ಈಗೇನು ಹೇಳ್ತಾ ಇದ್ದಾರೆ, ವೋಲ್ವೋ ಬಸ್ಗಿಲ್ಲ, ಎಕ್ಸ್ಪ್ರೆಸ್ಗಿಲ್ಲ, ಈಗ ಶುರುವಾಗಿದೆ. ಈಗ ಈ ವಿಷಯಗಳನ್ನೇ ಇವತ್ತು ನೀವು ಕೈಗೆ ಎತ್ಕೋಬೇಕಾಗಿದೆ. ಪ್ರತಿ ಕುಟುಂಬದ ಗೃಹಿಣಿಯರಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು. ಇನ್ನೂ 3-4 ತಿಂಗಳು ಕಾಯೋಣ, ಇನ್ನೂ 3-4 ಅವರು ಸಚಿವ ಸಂಪುಟ ಸಭೆ ಮಾಡಲಿ, ಯಾವ್ಯಾವ ಕಾರ್ಯಕ್ರಮ ಕೊಡ್ತಾರೆ ನೋಡೋಣಂತೆ. ಇದನ್ನೇ ಇಟ್ಟುಕೊಂಡು ನಾವು ಜನಗಳ ಮುಂದೆ ಒಂದು ಆಂದೋಲನದ ರೀತಿಯಲ್ಲಿ ನಿಮ್ಮ ನಿಮ್ಮ ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿಗಳಾಗಬೇಕು ಅಂತ ಮುಂದಿನ ದಿನಗಳಲ್ಲಿ ನಿಮಗೆ ವಿಶ್ವಾಸ ಇದೆ. ಹಣ ಖರ್ಚು ಮಾಡಿ ನೀವು ಅಭ್ಯರ್ಥಿಗಳಾಗಬೇಡಿ. ಚುನಾವಣೆಯಲ್ಲಿ ಹಣ ಖರ್ಚು ಮಾಡೋದ್ರಿಂದ ಗೆಲ್ತೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. 3 ಪಕ್ಷಗಳು ಹಣ ಖರ್ಚು ಮಾಡ್ತೀವಿ, ಅದರಿಂದ ನಾವು ಚುನಾವಣೆಯಲ್ಲಿ ಗೆಲ್ತೀವಿ ಅಂತಕ್ಕಂಥ ನಿರೀಕ್ಷೆ ನಾವ್ಯಾರು ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಎಲ್ಲ ಪಕ್ಷಗಳಲ್ಲೂ ಇವತ್ತು ನಡೀತಕ್ಕಂಥ ಚುನಾವಣೆ, ಎಲ್ಲಿಂದ ದುಡ್ಡು ತರಲಿಕ್ಕೆ ಸಾಧ್ಯ? ನಾವು ನಿಮ್ಮ ಮನೆ ಮಠ ಎಲ್ಲ ಹರಾಜು ಹಾಕಬೇಕಾಗುತ್ತೆ, ಇಂಥ ಪರಿಸ್ಥಿತಿ ನಾವಿದ್ದೇವೆ. ಅದಕ್ಕೋಸ್ಕರವಾಗಿ ಜನಗಳನ್ನು ಇವತ್ತು ಆಂದೋಲನದ ರೀತಿ ಅವ್ರನ್ನ ಇವತ್ತು ಸರಿಪಡಿಸಬೇಕಾಗಿದೆ. ನಾವು ಇವತ್ತು ಇಂಥ ಪರಿಸ್ಥಿತಿ, ನಾನು ಈ ಬಚ್ಚಗುಡ್ರಲ್ಲಿ ಕೂತಿದ್ದಾರೆ, ಇಲ್ಲಿ ಅಭ್ಯರ್ಥಿಯಾಗಿ ಅಂತ ಹಿಂಸೆ ಮಾಡಿದೆ, ಚುನಾವಣೆ ನಾನು ನೋಡೋಣ ನಡೆಸ್ಕೊಡ್ತೀನಿ ಅಂತ ಹೇಳಿ, ನಡೆಸೋಕ್ಕಾಗಲ್ಲ ಬೇಡ ಅಂದರು, ನೋಡೋಣ ಅಂತ ಹೇಳಿದೆ. ಕೊನೆ ನಿಮಿಷದಲ್ಲಿ ನಾನು ಹಣ ಕೊಡಲಿಕ್ಕೆ ಆಗಲಿಲ್ಲ ಅವರಿಗೆ.